ಲೈಂಗಿಕ ದೌರ್ಜನ್ಯ ಆರೋಪವನ್ನ ಅಲ್ಲಗಳೆದ ಮುರುಘಾಶ್ರೀ ಊಹಾಪೋಹಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಶ್ರೀಗಳು ಲೈಂಗಿಕ ದೌರ್ಜನ್ಯ ಆರೋಪ ಅಲ್ಲಗಳೆದ ಮುರುಘಾಶ್ರೀ ಊಹಾಪೋಹಕ್ಕೆ ಅವಕಾಶ ಇಲ್ಲ ಎಂದ ಶ್ರೀಗಳು ಪಲಾಯನವಾದ ಅನುಸರಿಸಲ್ಲ ಇದರಿಂದ ಹೊರಗೆ ಬರುತ್ತೇವೆ ಈ ಸಂದರ್ಭವನ್ನ ಸಹನೆ ಬುದ್ಧಿವಂತಿಕೆಯಿಂದ ಎದುರಿಸುತ್ತೇವೆ ಪಲಾಯನವಾದ ಅನುಸರಿಸಲ್ಲ ಇದರಿಂದ ಹೊರಗೆ ಬರುತ್ತೇವೆ ನಾವೆಲ್ಲ ಒಟ್ಟಾಗಿ ಕೂಡಿ ಹೋರಾಟ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ ಮುರುಘಾಶ್ರೀ ಎಲ್ಲರ ಸಲುವಾಗಿಯೇ ನಾವು ಧೈರ್ಯವಾಗಿರುತ್ತೇವೆ ಧೈರ್ಯವಾಗಿರ್ತೇವೆ ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಮುರುಘಾಶ್ರೀಗಳು ಎಲ್ಲ ಕಷ್ಟವನ್ನ ಸಹನೆಯಿಂದ ಎದುರಿಸೋಣ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ ಕಳೆದ 15 ವರ್ಷದಿಂದ ಒಳಗೆ ಪಿತೂರಿ ನಡೆಯುತ್ತಿವೆ ಇಷ್ಟು ದಿನ ಮಠದ ಒಳಗೆ ಈಗ ಹೊರಗಿನಿಂದ ಪಿತೂರಿ मुरुघा मठ मुरुघा शरण नोवे नम नो अंत भावस्ता मुरुघा शरण सल ना धैर्य आतंक आतंक आगुव सदर्भ सदर्भव नावेलू धैर्य ಅಷ್ಟೇ ಸಹನೆಯಿಂದ ಬುದ್ಧಿವಂತಿಕೆಯಿಂದ ಎದುರಿಸುವಂತ ಒಂದು ಪ್ರಯತ್ನವನ್ನ ಎಲ್ಲರೂ ಸಾಂಘಿಕವಾಗಿ ಸರ್ವ ಸಮಾಜದ ಸೇರಿ ನಾವುಗಳು ಹೊಂದಿರುವಂತ ಒಂದು ಸಮಸ್ಯೆಯನ್ನ ಅದನ್ನು ನಿವಾರಣೆ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಒಟ್ಟಾಗಿ ಕೂಡಿಕೊಂಡು ಇದಕ್ಕೆ ಒಂದು ಶಾಶ್ವತವಾಗಿರುವಂತ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ ಇಂತ ಒಂದು ಸಂದರ್ಭಗಳು ಇದೇ ನಮಗೆ ನಾವು ಮೊದಲೇನಲ್ಲ ಇವುಗಳು ನಡೆಯತನೆ 15 ವರ್ಷಗಳಿಂದ ನಡೆಯತನೆ ಬಂದಿದವೆ ಇವು ಒಳಗಡೆ ನಡೆಯತಾ ಇದು ಈಗ ನಡೆಯತಾ ಇದವಲ್ಲ ಈ ರೀತಿಯಾಗಿರುವಂತ ಒಂದು ಅಂತದಲ್ಲಿ ಕಿತೂರಿಗಳು ಒಳಗಡೆ ನಡೆಯತಾ ಇದು ಒಳಗಡೆ ನಡೆಯತಾ ಇರುವಂತ ಪಿತೂರಿಗಳು ಈಗ ಹೊರಗಡೆ ನಡೆಯತಾ ಇದೆ ಯಾವುದಕ್ಕಾದರೂ ಒಂದು ಅಂತದಲ್ಲಿ ಅಂತಿಮವಾಗಿರುವಂತ ನಿರ್ಣಯ ನಿರ್ಧಾರ ಅಂತಕಂತದ್ದು ನಾವು ಯಾವತ್ತಿಗೂ ಗೌರವ ಕೊಡ್ತೀವಿ ಎಲ್ಲ ರೀತಿಯಾಗಿರುವಂತ ಸಹಕಾರವನ್ನ ಕೊಡ್ತೀವಿ ಇದರೊಳಗಡೆ ಯಾವುದೇ ಪಲಾಯನವಾದ ಇಲ್ಲ ಇರುವುದಿಲ್ಲ ಯಾವುದೇ ಪಲಾಯನವಾದ ಇಲ್ಲ ಯಾವುದಕ್ಕೂ ಯಾವುದೇ ರೀತಿಯಾಗಿರುವ ಊಹಾಪೋಹಗಳಿಗೆ ಅವಕಾಶ ಇಲ್ಲ ನಾವು ಒಂದು ಗಟ್ಟಿತನದ ಮೇಲೆ ಗಟ್ಟಿ ಸ್ತರದ ಮೇಲೆ ನಿಂತುಕೊಂಡೆ ಈ ರೀತಿಯಾಗಿರುವಂತ ವಿಚಾರಗಳನ್ನು ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳತಾ ಇದೀವಿ ತಮ್ಮ ವಿರುದ್ಧದ ಆರೋಪ ಅಲ್ಲಗಳೆದ ಮುರುಘಾಶ್ರೀ ತಮ್ಮ ವಿರುದ್ಧದ ಆರೋಪವನ್ನ ಅಲ್ಲಗಳೆದಿದ್ದಾರೆ ಮುರುಘಾಶ್ರೀ ಗಾಳಿ ಸುದ್ದಿ ನಂಬದಂತೆ ಭಕ್ತರಿಗೆ ಹೇಳಿದ್ದೇನೆ ಊಹಾಪೋಹಕ್ಕೆ ಕಿವಿಗೊಡಬೇಡಿ ಮುರುಘಾಶ್ರೀಯವರು ಹೇಳಿದಂತ ಮಾತು ಆರೋಪವನ್ನ ಅಲ್ಲಗಳಿತಾರೆ ಗಾಳಿ ಸುದ್ದಿ ನಂಬಬೇಡಿ ಅಂತ ಭಕ್ತರಿಗೆ ಕಿವಿ ಮಾತು ಹೇಳ್ತಾರೆ ವದಂತಿಗಳನ್ನು ಯಾರು ನಂಬಬಾರದು ಆರೋಪಗಳಿಂದ ಹೊರಗೆ ಬರುತ್ತೇವೆ ಅಹಿತಕರ ಘಟನೆಗಳಿಂದ ಹೊರಗೆ ಬರುತ್ತೇವೆ ಮುರುಘಾಶ್ರೀಗಳು ಹೇಳಿದಂತ ಮಾತಿದು ಒಂದು ಗಟ್ಟಿತನದ ಮೇಲೆ ಗಟ್ಟಿ ಸ್ತರದ ಮೇಲೆ ನಿಂತುಕೊಂಡೆ ಈ ರೀತಿಯಾಗಿರುವಂತ ವಿಚಾರಗಳನ್ನು ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀವಿ ಈ ಮುಖಾಂತರವಾಗಿ ಶ್ರೀಮಠದ ಅಸಂಖ್ಯಾತವಾಗಿರುವಂತ ಭಕ್ತರು ಮತ್ತು ಅಭಿಮಾನಿಗಳು ಯಾವುದೇ ರೀತಿಯಾಗಿರುವಂತ ಊಹಾಪೋಹಗಳಿಗೆ ಕಿವಿಗೊಡಬಾರದು ಗಾಳಿ ಸುದ್ದಿಗಳಿಗೆ ಸುದ್ದಿಗಳನ್ನು ನಂಬಬಾರದು ಅನ್ನುವಂತ ಒಂದು ವಿಚಾರವನ್ನು ಅವರ ಜೊತೆಯಲ್ಲಿ ನಾವು ಕೇಳಿಕೊಳ್ತೀವಿ ಆ ದಿಸೆಯಲ್ಲಿ ಎಲ್ಲ ರೀತಿಯಾಗಿರುವಂತಹ ಸಹಕಾರವನ್ನು ಕೊಡಬೇಕು ಅವುಗಳು ನ್ಯಾಯದ ಸ್ಥಾನದಲ್ಲೇ ಇದೆ
मुर्गा मठ ಒಂದಾನೊಂದು ಕಾಲದಲ್ಲಿ ಚಲಿಸುವ ನ್ಯಾಯಾಲಯವಾಗಿ ಕೆಲಸವನ್ನು ಇವತ್ತಿಯೂ ಕೂಡ ನಾವುಗಳು ಎಲ್ಲ ಜನಾಂಗದವರಿಗೆ ಎಲ್ಲ ವರ್ಗದವರಿಗೆ ವಿದ್ಯಾರ್ಥಿ ಸಮುದಾಯವನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ನಾವುಗಳು ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ನೋಡಿಕೊಂಡು ಬಂದಂತ ಒಂದು ಸಂದರ್ಭಗಳಿದ್ದಾವೆ ಏನೋ ಒಂದು ಹಿತಕರವಾಗಿರುವಂತ ಒಂದು ಸಂದರ್ಭ ಇದೆ ಅನಾರೋಗ್ಯಕರವಾಗಿರುವ ಸಂದರ್ಭ ಇದೆ ಆ ದಿಸೆಯಲ್ಲಿ ನಾವುಗಳು ಅದರಿಂದ ಹೊರಗಡೆ ಬಂದೇ ಬರ್ತೀವಿ ಅನ್ನುವಂತ ಒಂದು ವಿಶ್ವಾಸ ಮುರುಘಾ ಮಠದ ವಿರುದ್ಧ ಪಿತೂರಿ ನಡೆಯುತ್ತಿದೆ ಮುರುಘಾ ಮಠದ ವಿರುದ್ಧ ಪಿತೂರಿ ನಡೆಯುತ್ತಿದೆ ಭಕ್ತರ ಎದುರು ಶಿವಮೂರ್ತಿ ಶರಣರ ಅಳಲು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ ಅಂತ ಸ್ವಾಮೀಜಿ ಹೇಳ್ತಾರೆ ಮುರುಘಾ ಮಠದ ವಿರುದ್ಧ ಪಿತೂರಿ ನಡೆಯತಾ ಇದೆ ಕಳೆದ 15 ವರ್ಷದಿಂದಲೂ ಕೂಡ ಪಿತೂರಿ ನಡೆಯತಾ ಇದೆ ಇಷ್ಟು ದಿನ ಮಠದ ಒಳಗೆ ಪಿತೂರಿ ನಡೆಯತಾ ಇತ್ತು ಈಗ ಹೊರಗಿನಿಂದ ಪಿತೂರಿ ನಡೆಯುತ್ತಿದೆ ಮುರುಘಾ ಸ್ವಾಮೀಜಿಗಳ ಮಾತಿದು ಒಂದು ಸಂದರ್ಭಗಳು ಇದೆ ನಮಗೇನು ಮೊದಲೇನಲ್ಲ ಇವುಗಳು ನಡೆತನೆ 15 ವರ್ಷಗಳಿಂದ ನಡೆತನೆ ಬಂದಿದವೆ ಇವು ಒಳಗಡೆ ನಡೆಯತಾ ಇದು ಇವೇ ನಡೆಯತಾ ಇದವಲ್ಲ ಈ ರೀತಿಯಾಗಿರುವಂತ ಒಂದು ಅಂತದಲ್ಲಿ ಪಿತೂರಿಗಳು ಒಳಗಡೆ ನಡೆಯತಾ ಇದು ಒಳಗಡೆ ನಡೆಯತಾ ಇರುವಂತ ಪಿತೂರಿಗಳು ಈಗ ಹೊರಗಡೆ ನಡೆಯತಾ ಇದೆ ಯಾವುದಕ್ಕಾದರೂ ಒಂದು ಅಂತದಲ್ಲಿ ಅಂತಿಮವಾಗಿರುವಂತ ನಿರ್ಣಯ ನಿರ್ಧಾರ ಅಂತಕಂತದ್ದು ಇದ್ದೇ ಇರುತ್ತೆ ಈ ಬಗ್ಗೆ ಮಾತಾಡೋಣ ವಡನಾಳಿ ಸಂಸ್ಥೆಯ ನಿರ್ದೇಶಕರಾದಂತ ಪರಶುರಾಮ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪರಶುರಾಮ್ ಅವರೇ ನಮಸ್ತೆ ನಮಸ್ತೆ ಮೇಡಂ ಪರಶುರಾಮ್ ಅವರೇ ಮುರುಘಾ ಶ್ರೀಗಳು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ದನ್ನ ಬಹುಶಃ ತಾವು ಕೂಡ ಕೇಳಿಸಿಕೊಂಡಿರ್ತೀರಿ ನೋಡಿರ್ತೀರಿ ಏನು ಹೇಳ್ತೀರಿ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಅವರು ಅಲ್ಲಗಳಿತಾರೆ ಅದು ಮುಖ್ಯವಾಗಿ ಮುರುಘಾ ಮಠದ ಸ್ವಾಮೀಜಿಗಳು ಹೇಳಿಕೆಯನ್ನು ಗಮನಿಸಿದ್ದೇನೆ ಅವರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತ ಹೂವಪಾವುಗಳಿಗೆ ಕಿವಿ ಕೊಡಬೇಡಿ ಅಂತ ಅದು ಸರಿ ಇದೆ ಯಾವುದೇ ಹೂವಪಾವುಗಳಿಗೆ ಕಿವಿ ಕೊಡಬಾರದು ಒಂದು ಅವರು ಸರಿಯಾಗಿ ಹೇಳಿದ್ದಾರೆ ಆ ವಿಚಾರದಲ್ಲಿ ಎರಡನೇ ವಿಚಾರ ಇದು ಕಾನೂನಿನ ವಿಚಾರವಾಗಿರೋದ್ರಿಂದ ಮಕ್ಕಳ ಮೇಲೆ ನಡೆದ ಲೈಂಗಿಕ ವಿಚಾರವಾಗಿರೋದ್ರಿಂದ ವಿಚಾರವನ್ನ ಅವರೇ ಹೇಳಬೇಕು ಯಾರು ನನ್ನ ಪಾತ್ರ ಅದರಲ್ಲಿ ಇರೋದಿಲ್ಲ ಒಂದು ಸ್ಪಷ್ಟಪಡಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಏನನ್ನ ಹೇಳಿದ್ದಾರೆ ಅದನ್ನಷ್ಟೇ ವರ್ಗಾಯಿಸಿದ್ದೇನೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮೈಸೂರಿನವರಿಗೆ ಮತ್ತೆ ಬೇರೆ ಕಡೆಗೆ ಮತ್ತು ಮಕ್ಕಳು ಏನು ಹೇಳಿದ್ದಾರೆ ಅದನ್ನ ಈಗಾಗಲೇ 18 ಜನ ವಿಚಾರಣೆ ಮಾಡಿದ್ದಾರೆ ಮತ್ತೊಂದಷ್ಟು ಜನ ಮಕ್ಕಳನ್ನ ನಿರಂತರವಾಗಿ ಕೇಳ್ತಾ ಇದ್ದಾರೆ ಇದು ಮಕ್ಕಳ ಮೇಲೆ ವಿನಾಕಾರಣ ಪ್ರೆಶರ್ ಕ್ರಿಯೇಟ್ ಆಗುತ್ತೆ ಆ ಕಾರಣದಿಂದ ಅವರು ಶ್ರೀಗಳು ನ್ಯಾಯಸಮ್ಮತವಾದ ತನಿಖೆ ನಡೆಯಲಿ ಅನ್ನುವಂತ ಮಾತು ಹೇಳಿರೋದು ನಾವು ಒಪ್ಪಲೇಬೇಕಲ್ಲ ಮೇಡಮ್ ನ್ಯಾಯ ಅದು ಕೇಳಿಸ್ಕೊಂಡಿದ್ದೀನಿ ನ್ಯಾಯಸಮ್ಮತವಾದಂತ ತನಿಖೆ ಆಗ್ಲಿ ಪಲಾಯನವಾದಿ ಅಲ್ಲ ಅನ್ನುವಂಥದ್ದನ್ನ ಹೇಳಿದ ಮೇಲೆ ನ್ಯಾಯಸಮ್ಮತವಾದ ತನಿಖೆಗೆ ಅವರು ಬಿಡಬೇಕು ಆಡಳಿತವೂ ಅದರಲ್ಲಿ ಸ್ಪಂದಿಸಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒತ್ತಡದ ಪ್ರಕ್ರಿಯೆಗೆ ಚಾಲನೆ ಕೊಡಬಾರದು ಮತ್ತು ಈ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆದಾಗ ನಾವು ಮತ್ತೆ ಮತ್ತೆ ಮಕ್ಕಳ ಮೇಲೆ ನಮ್ಮದೇ ಆದ ಒತ್ತಡವನ್ನ ಏರ್ಬಾರದು ಒಂದು ಪ್ರೆಶರ್ ಕ್ರಿಯೇಟ್ ಮಾಡಬಾರದು ಸತ್ಯ ಇದೆ ಅಂತ ಅನ್ನೋದಕ್ಕೆ ಅವರು ಪೊಲೀಸ್ನವರು ಕರ್ಕೊಂಡು ಬಂದಿರಬಹುದು ಅದರ ಬಗ್ಗೆ ವಿಚಾರಿಸ್ತಾ ಇರಬಹುದು ನಂಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಒಂದು ಎರಡನೇದು ಅವರು ನಾನು ನ್ಯಾಯಸಮ್ಮತವಾಗಿದ್ದೇನೆ ಅನ್ನುವಂತ ಮಾತು ಹೇಳ್ತಿದ್ದಾರೆ ಮಕ್ಕಳು ಕೂಡ ನಾವು ನ್ಯಾಯಸಮ್ಮತವಾಗಿದ್ದೇವೆ ಅಂತ ಹೇಳ್ತಿದ್ದಾರೆ ಅದರಿಂದ ನ್ಯಾಯಾಲಯದಲ್ಲಿ 164 ಏನಾಗುತ್ತೆ ಅದರ ಮೇಲೇನೆ ನಾವು ತೀರ್ಮಾನ ಕೈಗೊಳ್ಳಬೇಕಾಗಿದೆ ಇಲ್ಲಿ ಪರಶುರಾಮ್ ಅವರದಾಗ್ಲಿ ಒಡನಾಡಿ ಸಂಸ್ಥೆಯವರದಾಗ್ಲಿ ಯಾವುದೇ ರೀತಿಯ ಅಂಶ ಸೇರ್ಕೋಬಾರದು ಅದು ಕಾನೂನಿನ ಅಂಶದಲ್ಲಿ ತಿದ್ದುಪಡಿ ಮಾಡಿದಾಗುತ್ತೆ ಅದನ್ನ ಬೇರೆ ಸ್ವರೂಪದಲ್ಲಿ ತಿದ್ದಿದಂಗಾಗುತ್ತೆ ಅದರಿಂದ ಆ ರೀತಿಯಾಗಿ ನಾವು ಮಾತಾಡಬಾರದು
ಆ ರೀತಿಯಾಗಿ ಹೇಳಿಕೆಯನ್ನು ಕೊಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾದಂತಹ ಅಂಶ. ಅವರ ಭಕ್ತಾದಿಗಳಿಗೆ ಅಥವಾ ನಾವು ಇದು ವಿಚಾರಕ್ಕೆ ಅವರು ನ್ಯಾಯಸಮ್ಮತವಾಗಿ ಪಲಾಯನವಾದಿಗೆಲ್ಲ ಹೂವಾಪಾವಗಳಿಗೆ ನಂಬಿಕೆ ಆ ಮಾತನ್ನು ಒಪ್ತಾ ಇದ್ದೀರಿ, ನ್ಯಾಯಸಮ್ಮತವಾಗಿ ತನಿಖೆ ಆಗಬೇಕು, ಜೊತೆಗೆ ಪಲಾಯನವಾದಿ ಅಲ್ಲ ಅನ್ನುವಂಥದ್ದನ್ನ ಇದ್ರ ಜೊತೆಗೆ ತಾವು ಹೇಳಿದ್ರೆ 18 ಜನ ಈಗಾಗಲೇ ಬಾಲಕಿಯರನ್ನ ವಿಚಾರಿಸಿದ್ದಾರೆ, ಅವ್ರಿಗೆ ಒತ್ತಡ ಆಗ್ತಾ ಇದೆಯಾ? ಒತ್ತಡ ಆಟೋಮೆಟಿಕ್ ಆಗಿ ಹಾಗೆ ಆಗತ್ತೆ. ಒಂದು ಎಸ್ಎನ್ಎ ಕೌನ್ಸಿಲರ್ ಆಗಿ ಒಬ್ಬ ಮಕ್ಕಳ ಸ್ವಯಂ ಸೇವಕನಾಗಿ ಹೇಳುವಂತ ಮಾತು ಮಕ್ಕಳ ಮೇಲೆ ಒತ್ತಡ ಬಿದ್ದೇ ಬೀಳುತ್ತೆ. ಅದು ಒತ್ತಡವನ್ನ ಮತ್ತಷ್ಟು ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಸಮಯ ತಕೋಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ಆಡಳಿತವೂ ಕೂಡ ಈ ತರದ ಅನುಮಾನಗಳಿಗೆ ಈ ತರದ ಗುಮಾನಿಗಳಿಗೆ ಅವಕಾಶ ಕಲ್ಪಿಸಬಾರ್ದು. ಶ್ರೀಗಳು ಹೇಳಿದ ಹಾಗೆ ಅವರೇ ಹೇಳಿದ ಹಾಗೆ ನ್ಯಾಯಸಮ್ಮತವಾದಂತ ವಿಚಾರವನ್ನ ಅಷ್ಟೇ ಮಾಡ್ಬೇಕು. ಒತ್ತಡದ ತಂತ್ರವನ್ನ ಬಳಸಬಾರ್ದು. ಏನಾಗತ್ತೆ ಆಗ ಮಕ್ಕಳ ಮನಸ್ಸು ಜರ್ಜರಿತವಾಗ್ತದೆ, ಒತ್ತಡಕ್ಕೊಳಗಾಗ್ತಾರೆ. ನೋಡಿ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಹೋಗ್ತಾರೆ ಮಕ್ಕಳ ಹತ್ರ, ಎಲ್ಲಿದೆ ಅದು ಪೋಷಕೋ ಪ್ರಕಾರ ಹೋಗೋದಿದೆಯಾ? ಒಂದು ಎರಡು ನ್ಯಾಯಸಮ್ಮತವಾದಂತದಕ್ಕೆ ಬಿಡ್ಬೇಕಲ್ವಾ. ಇದುವರೆಗೂ ಸಿಡಬ್ಲ್ಯೂಸಿ ಅಂದ್ರೆ ಜೈಲ್ ವೆಲ್ಫೇರ್ ಕಮಿಟಿ ಅವರು ಈ ಹಿಂದೆ ಆ ಮಕ್ಕಳ ಮೇಲೆ ಆಗ್ತಿದೆ ದೌರ್ಜನ್ಯನ ಮತ್ತೊಂದು ಅವರೇ ಬಗೆಹರಿಸಬಹುದಿತ್ತು, ಅದನ್ನೂ ಮಾಡಿಲ್ಲ. ಈಗ ಒತ್ತಡ ಪ್ರಕ್ರಿಯೆಯಿಂದ ಏನನ್ನೂ ಸಾಧಿಸಕ್ಕಾಗಲ್ಲ. ಒಂದು ಯಾರಿಂದ ಬಹಳ ಒತ್ತಡ ಆಗ್ತಾ ಇದೆ ಅಂತ ಹೇಳ್ತೀರಿ ಬಾಲಕಿಯರಿಗೆ? ಯಾಕಂತಂದ್ರೆ ನಿನ್ನೆನೂ ಕೂಡ ಪೊಲೀಸರು ಆ ಮಕ್ಕಳ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಮೊನ್ನೆ ಕಂಪ್ಲೇಂಟ್ ಕೊಡುವಾಗ ಏನ್ ಹೇಳಿದ್ರು ಆ ಸ್ಟ್ಯಾಂಡ್ ನಿನ್ನೆ ಕೂಡ ಅವ್ರದ್ದಾಗಿತ್ತು. ನಾನು ಮುಖ್ಯವಾಗಿ ಹೇಳುದು ಶ್ರೀಗಳು ಕರೆಕ್ಟ್ ಆಗಿ ಹೇಳಿದ್ದಾರೆ. ನೋಡಿ ಮೊದಲನೇ ಒಂದ್ ದಿವಸ ಇದಾಗ್ಲೇ 3.5 ದಿವಸದ ಮೇಲೆ ಆಗೋಯ್ತು. ಒಂದು 24 ಗಂಟೆ ಒಳಗಡೆ ಅಲ್ಲಿ ಆರೋಪಿದಾರರು ಇದ್ದಾರೆ, ಆರೋಪಿಸುವಂತ ವ್ಯಕ್ತಿಗಳು ಒಟ್ಟಿಗಿದ್ದಾರೆ, ನ್ಯಾಯಾಲಯವೂ ಇದೆ. ಯಾಕೆ ಡಿಲೇ ಮಾಡ್ತಿದ್ದೀರಿ? ಆ ಡಿಲೇಯಿಂದ ಏನನ್ನ ಸಂದೇಶವನ್ನ ರಾಜ್ಯ ಕಳಿಸ್ತಾ ಇದ್ದೀರಿ ಅನ್ನೋದಷ್ಟೇ ನನ್ನ ಮಾತು. ಯಾಕೆ ಪ್ರೊಸೀಜರ್ ಸ್ಲ್ಯಾಪ್ ಮಾಡ್ತೀರಾ ಇದ್ರ ಮೇಲೆ? ನಾವ್ ಯಾಕೆ ಮೇಲ ಉಚ್ಚ ನ್ಯಾಯಾಲಯದ ಬಾಗಿಲು ತಟ್ಟಬೇಕಾಗತ್ತೆ? ಪ್ರೊಸೀಜರ್ಸ್ ಇದು ಲ್ಯಾಪ್ಸ್, ಇವರೆಲ್ಲ ಏನ್ ಮಾಡ್ತಿದ್ದಾರೆ ನನ್ಗಂತೂ ಅರ್ಥ ಆಗೋದಿಲ್ಲಪ್ಪ. ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದು ಆಮೇಲೆ ಇದು ಏನಾಗುತ್ತೆ, ಇದರಿಂದ ಯಾವುದೇ ಒಳ್ಳೆ ಫಲಿತಾಂಶ ಬರೋದಿಲ್ಲ. ಒಳ್ಳೆ ಫಲಿತಾಂಶ ಇದರಿಂದ ಯಾವುದೇ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒತ್ತಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಪೋಸ್ಕೋ, ಒತ್ತಡದಲ್ಲಿ ನಾನೇ ಸೃಷ್ಟಿ ಮಾಡಿದರೆ ಒತ್ತಡವನ್ನ ಮತ್ತೊಬ್ರು ಸೃಷ್ಟಿ ಮಾಡಿರೋ ಒತ್ತಡ, ಮುಕ್ತ ಮನಸ್ಥಿತಿಯಿಂದ ವಿಚಾರ ಮನಸ್ಥಿತಿಯಿಂದ ಮಗುವಿನ ಭಾವನೆಯೊಂದಿಗೆ ನಾವು ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು, ಅಲ್ಲಿಯ ಭದ್ರತೆಯನ್ನು ಕಾಯ್ದುಕೊಳ್ಬೇಕು. ಯಾವ ಇವ್ರು ಯಾರ್ರಿ ಜಿಲ್ಲಾಧಿಕಾರಿಗಳಾಗಿ ಯಾರವ್ರು? ಇದುವರೆಗೂ ಏನ್ ಮಾಡ್ತಿದ್ರು? ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇಲ್ವಾ ಜಜೆ ಪ್ರಕಾರ? ಯಾಕೆ ಹೋಗ್ ನೋಡಿಲ್ಲ, ಯಾಕೆ ಮಾತಾಡ್ತಿಲ್ಲ ಇಷ್ಟುವರೆಗೂ? ಮಗು ಒಂದು ಮಕ್ಕಳ ಮೇಲೆ ಒತ್ತಡ ಆಗ್ತಾ ಇದೆ, ಜೊತೆಗೆ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದೀರಿ, ಆರೋಪ ಮಾಡ್ತಾ ಇದೀರಿ. ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.